ನಮ್ಮ ರಮೇಶ್ ಅವರು ಆಗಲ್ಲ, ತಂದೆ ತಾಯಿಗೆ ತಕ್ಕ ಮಗ. ಅವ್ರ ಅಪ್ಪ ಅವರು ಹೇಳ ಮಟ್ಟನ ಅವ್ರು ಅದನ್ನ ಮಾಡಿಲ್ಲ. ಹಾಗಾಗಿ ಇವತ್ತು ಅವ್ರದ್ದು ಹೊಸಬಾಳಿಗೆ ಪಾದಾರ್ಪಣೆ ಮಾಡ್ತಾ ಇದಾರೆ. ನಮ್ಮೆಲ್ಲರ ಮುಂದೆ ಅವ್ರು ಇವತ್ತು ಹೇಳ್ಬೇಕು ನಾವು ಅವ್ರಿಗೆ ಐ ಲವ್ ಯು ಅಂತ ಹೇಳಿ, ಅವರ ಹೆಸರು ಹೇಳಿ ಐ ಲವ್ ಅಂತ ಹೇಳಿ ಈ ಗುಲಾಬಿ ಹೂವನ್ನ ಅವ್ರು ಕೈ ಕೊಡ್ಬೇಕು. ನಂತರ ಮತ್ತೆ ಮುಂದೆ ವಿಷಯ ಹೇಳ್ತೀವಿ. ಒಂದು ಕಾಯಿಗಳು ಬಿಡ್ರಿ ಬರೋದು ದಯವಿಟ್ಟು ಪ್ಲೀಸ್. ತಂಗಿ ನೀನು ಹೇಳಮ್ಮ. ಹಾ ಧನ್ಯವಾದಗಳು. ಈಗ ಅಕ್ಕಮಾಲಿ ಅವರಿಗೆ ನೀವೇನಂತ ಹೇಳ್ತೀರಿ ಹೇಳ್ರಿ ಐ ಲವ್ ಅಂತ ಹೇಳಿ ಹೆಂಗ ಹೇಳ್ತೀರಿ? ಹಾ ಅದನ್ನ ಎಲ್ಲರ ಮುಂದೆ ಜೋರಾಗಿ ಹೇಳ್ಬೇಕು ಈಗ. ಹಾ ರೀ ಅದು ಹೆಂಗ ಹೇಳ್ಬೇಕು? ಅದ್ರ ಹಿಂಗ್ ಕುಂದ್ರಬೇಕು, ಹಿಂಗ್ ಕುತ್ಕೊಂಡು ಅವ್ರ ಹೆಸರು ಹೇಳಿ ಕೊಡ್ಬೇಕಿದ್ರೆ ಗುಲಾಬಿನ ಅವ್ರು ಇಸ್ಕೋಬೇಕು ಅಲ್ಲಿ. ಅದನ್ನ ಕುಂದ್ರಿ. ಹಾ ಕುಂದ್ರಿ, ಈ ಕಡೆ ಕುಂದ್ರಿ. ಹಾ ತಡ್ರಿ, ಎಲ್ಲ ಸರ್ ಶಾಂತ ರೀತಿಯಿಂದ ಇರ್ರಿ. ಪ್ರಸಪ್ಪಣ್ಣ ಶಾಂತ ರೀತಿಯಿಂದ ಇರ್ರಿ. ಹೇಳ್ತಾರ ಈಗ ಐ ಲವ್ ಯು ಮಹಾದೇವಿ ಯಾರಿಗಾರ ಕೇಳ್ತೇನ್ರಿ? ಮತ್ ಇನ್ನೇ ಜೋರಾಗಿ ಹೇಳ್ತಾರ ಹೇಳ್ರಿ. ಇಲ್ಲಿಂದ ಕೇಳಿದ್ರೆ ಮುಂಡ್ರಿ ಕೇಳ್ಬೇಕು, ಹಂಗ ಹೇಳ್ಬೇಕು ಜೋರ್ ಹೇಳ್ಬೇಕು. ಐ ಲವ್ ಯು ಮಹಾದೇವಿ. ಏ ಸೂಪರ್ ಸೂಪರ್, ಚಪ್ಪಾಳಿ ಬಿಡ್ರಿ. ಮತ್ತ ಈಗ ನಮ್ಮ ತಂಗಿ ಪಾಳ್ಯದ ಅವ್ರು ಹೇಳ್ಬೇಕು. ಈಗ ಅವ್ರು ಹೆಂಗ್ ಹೇಳ್ಬೇಕು ನೀವು? ಆಮ ಅವ್ರು ಹೆಂಗ್ ಹೇಳಿದ್ರು ಅದನ್ನ ಚೊಕ್ಕಟವಾಗಿ ಸುಂದರವಾಗಿ ಚಂದಾಗಿ ಹೇಳ್ಬೇಕು, ಎಲ್ರಿಗೂ ಕೇಳ್ಬೇಕು. ಅವ್ರ ನೇಮ್ ನಿಮ್ ಬಾಯಿಗಿಂದ ಬರ್ಬೇಕಂತ ನಮ್ಮ ಆಸೆ. ಎಲ್ ಬಿಡ್ರಿ, ಸೌಂಡ್ ಇಲ್ಲ, ಕಡಿಮೆ ಐತ್ರಿ. ಇನ್ನೇ ಹೇಳ್ಬೇಕಲ್ಲವ? ಯಾರೇ ಕೇಳ್ತೇನ್ರಿ? ಸಾಡ್ರಿ ಮಸೂನ್ ಗದ್ಲ ಮಾಡ್ಬೇಡಿ ಯಾರು ನೀವು. ಇನ್ನೇ ಹೇಳ್ತಾರ ತಡ್ರಿ, ಐ ಲವ್ ಯು ರಮೇಶ್. ಏ ಚಪ್ಪಾಳೆ ಚಪ್ಪಾಳೆ, ಬಹಳ ಸುಂದರವಾಗಿ ಇಬ್ರು ಕೂಡ ತಮ್ಮ ಹೆಸರನ್ನು ಹೇಳಿದ್ರು. ಹಾಗೆ ನಮ್ಮ ಮೊಬೈಲ್ ಫೋನ್ ಏನಿಟ್ಟು ಈಗ ಸುಂದರವಾದ ಗೀತೆಗೆ ಇಬ್ರು ಕೂಡ ಧ್ವನಿ ಆಗ್ತಾ ಇದಾರೆ. ನಮ್ಮೊಂದಿಗೆ ಅವರು ಕೂಡ ಹೆಜ್ಜೆ ಹಾಕಬೇಕು. ಹಾ ಓಕೆ, ಹೌದ್ರಿ ಸರ್. ಮತ್ತೆ ಅವ್ರ ಕೂಡ ನಾವು ಹಾಡ್ತೀರಿ ಸರ್? ಓಕೆ ಓಕೆ. Thank you.
Kayak gitu.